ದೊಡ್ಡವರು ಹೇಳಿದ ಮಾತಿದೆ ಈಗಂತ, ಜೊತೆ ಇರದ ಜೀವವೇ ಎಂದಿಗೂ ಜೀವಂತ. ಗುಣದಲ್ಲಿ ಎಲ್ಲರಿಗಿಂತಲೂ ಶ್ರೀಮಂತ, ಹೂ ಎನ್ನುವನು ಇದಕ್ಕೆ ಆ ಭಗವಂತ. ಬೇರೆ ಏನೂ ಅಲ್ಲ ನಮಗೆ, ನೀವು ದೇವರ ರೂಪ. ಕರುನಾಡಿನ ಜನಪ್ರೀತಿಯಿಂದ ಕರೆವರು ತೂಗು ದೀಪ. ಮುನಿಸ್ವಾಮಿ ಪಾರ್ವತಮ್ಮರ ಹೆಮ್ಮೆಯ ನಾಲ್ಕನೇ ಮಗನು, ಕನ್ನಡ ಕಲೆಗೆ ಸೇವೆಯ ಸಲ್ಲಿಸು ಎಂದು ಹರಸಿದ ಶಿವನು. ರೌದ್ರವೀರ ಹಾಸ್ಯ ಭಯಾನಕ ಎಲ್ಲವೂ ತಿಳಿದಿದೆ ನಿಮಗೆ. ನಿಮ್ಮ ನಟನ ಸಾಮರ್ಥ್ಯಗಳು ಸೀದಾ ನಾಟಿವೆ ಎದೆಗೆ. ಪ್ರಾಣಿ ಹಾಗೂ ಕ್ರೀಡೆ ಎಂದರೆ ತುಂಬಾ ಒಲವು ನಿಮಗೆ. ಆ ಒಲವನ್ನು ಅನುಸರಿಸುತ್ತಿರೋ ವ್ಯಕ್ತಿಯು ಗೊತ್ತು ನಮಗೆ. ಕೇಳಿ ಬರಲಿ ಯಾರಾದರೂ ಸಹಾಯವ, ಕ್ಷಣದಲ್ಲೇ ಸಹಾಯ ಹಸ್ತ ಚಾಚು ಮನುಜೈವ. ಬೇರೆ ಏನೂ ಅಲ್ಲ ನಮಗೆ, ನೀವು ದೇವರ ರೂಪ. ಕರುನಾಡಿನ ಜನಪ್ರೀತಿಯಿಂದ ಕರೆವರು ತೂಗು ದೀಪ. ಬೇರೆ ಏನೂ ಅಲ್ಲ ನಮಗೆ, ನೀವು ದೇವರ ರೂಪ. ಕರುನಾಡಿನ ಜನಪ್ರೀತಿಯಿಂದ ಕರೆವರು ತೂಗು ದೀಪ. ಸಾರ್ವಭೌಮ ರಾಜಕುಮಾರರಿಗೆ ಬರುವ ತಮಿತ್ರ, ಚಾಮುಂಡಮ್ಮ ನೆಲೆಸಿರುವ ಮೈಸೂರಿನ ಹೆಮ್ಮೆಯ ಪುತ್ರ. ಎಲ್ಲೇ ಇದ್ದರೂ ನೀವು ನಮ್ಮ ಹೃದಯಕ್ಕೆ ತುಂಬಾ ಹತ್ತಿರ. ನಮ್ಮೆದೆಯಲ್ಲಿ ನಿಮಗಿರೋ ಗೌರವ ಶಿಖರಕ್ಕಿಂತ ಎತ್ತರ. ಎಷ್ಟೋ ಜನರ ಹಾಗೆ ನಾನು ನಿಮ್ಮ ಕರುನಾಡಲ್ಲೇ ನೀವು ಮತ್ತೆ ಹುಟ್ಟಿ ಬನ್ನಿ. ಬೇರೆ ಏನೂ ಅಲ್ಲ ನಮಗೆ, ನೀವು ದೇವರ ರೂಪ. ಕರುನಾಡಿನ ಜನಪ್ರೀತಿಯಿಂದ ಕರೆವರು ತೂಗು ದೀಪ. ಬೇರೆ ಏನೂ ಅಲ್ಲ ನಮಗೆ, ನೀವು ದೇವರ ರೂಪ. ಕರುನಾಡಿನ ಜನಪ್ರೀತಿಯಿಂದ ಕರೆವರು ತೂಗು. ನನಗೆ ಅವ್ರನ್ನ ನೋಡ್ತಾ ಇದ್ದಾಗಲೇ ತುಂಬಾ ಕಣ್ಣಲ್ಲಿ ನೀರ್ ಬಂತು ಕೂಡ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಇವತ್ತು ತೂಗುದೀಪ ಶ್ರೀನಿವಾಸ್ ಅವ್ರನ್ನ ನೆನೆಸ್ಕೊಳ್ಬೇಕಾದ್ರೆ ದರ್ಶನ್ ದಿನಕರ್ ಅವರೇ ಕಾರಣ. ಅಂತ ಒಂದು ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾರೆ. ಅದೇನು ಹೇಳ್ತಾರಲ್ಲ, ಏನ್ ಬಿತ್ತಿತ್ತೀವೋ ಅದನ್ನೇ ಬೆಳೆಸ್ಕೊಳ್ತೀವಿ ಅಂತ. ಹಾಗಾಗಿ ಇವತ್ತು ತೂಗುದೀಪ ಶ್ರೀನಿವಾಸ್ ಅವ್ರಿಗೆ ಆತ್ಮಕ್ಕೆ ನಿಜವಾಗ್ಲೂ ಶಾಂತಿ ಸಿಕ್ಕಿದೆಯೇನೋ. ನನ್ನ ಮಕ್ಕಳಿಂದ ನನ್ಗೆ ಇದ ಸಿಕ್ಕಿದೆಯಲ್ಲ, ಅವ್ರು ಯಾವಾಗ್ಲೂ ಹೇಳೋರು ನನ್ನ ಹೆಸರನ್ನ ತೂಗುದೀಪ ಅಂತ ಹೇಳುವಂತ ಹೆಸರನ್ನ ಉಳಿಸಿ ಉಳಿಸಿ ಅಂತ ಹೇಳೋರು. ಇವತ್ತು ಮಕ್ಕಳು ಉಳಿಸಿದ್ದಾರೆ, ಅವ್ರಿಗೂ ಒಳ್ಳೇದಾಗಿದೆ, ಮಕ್ಕಳಿಗೂ ಒಳ್ಳೇದಾಗಿದೆ. ಹಾಗಾಗಿ ಮಾಡಿದಂತ ನನ್ನ ಮಕ್ಕಳು ಎಲ್ಲರೂ ಅದು ತೂಗುದೀಪ ಡೈನೆಸ್ಟಿಕ್ ಮಕ್ಕಳಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ.